नमस्कार स्नेहितरे, पुष्पवती अह पुष्पवती नानो सक्सेसफुल पार्टीली डांस नान माडे मर्तीनि निंगे चालेंज चालेंज दर्शन अवरेली अवरु नन जोते माडबेकु गोत्तैता इल्लिदिरा आमेले इवरेल्ल हेळ्तिद्रु नान बंदु 44 वर्ष आयितु ಅವ್ರು ಬಂದು 25 ವರ್ಷ ಆಯ್ತು, ಇವ್ರು ಬಂದು 10 ವರ್ಷ ಆಯ್ತು, ನಾನ್ ಬಂದು ಎಷ್ಟು ವರ್ಷ ಆಯ್ತು? ಬರೋ ವರ್ಷಕ್ಕೆ 60 ವರ್ಷ ಆಗುತ್ತೆ. ಆದ್ರೂ ನೀವು ನನ್ನನ್ನ ನೆನ್ಪಲ್ಲಿ ಇಟ್ಕೊಂಡು ಯಾರಿಗೆ 60 ವರ್ಷದಿಂದ ಇದ್ದೀನಿ ಸರ್. ಸೊ ಇದು ಅಷ್ಟಾದ್ರೂ ಸಹ ಇನ್ನು ನನ್ನ ನಿರ್ಮಾಪಕರು ನಿರ್ದೇಶಕರು ನನ್ನನ್ನ ಕರೀತಾ ಇದ್ದಾರಲ್ಲ ಕೆಲಸ ಮಾಡೋದಕ್ಕೆ, ಅದು ನನ್ನ ಒಂದು ಹೆಮ್ಮೆ ಅಂತ ಹೇಳಬೇಕು. ಈ ಹಳ್ಳಿಗಳಲ್ಲಿ ಮಾತಾಡೋದನ್ನು ಕೇಳಿಸ್ಕೊಂಡಿದ್ದೀನಿ ನಾನು. ದರ್ಶನ್ ಅವ್ರನ್ನ ನೋಡಿದ ಕೂಡಲೇ ಏನು ಆಳಪ್ಪ ಗೊತ್ತಾ, ಒಂದು 10 ಜನಕ್ಕೆ ಮಡುಗ್ತಾನೆ ಅಂದರೆ ಅಂತ ಆಳು ಕಣಮ್ಮ ಅಂತ ಆಳು. ನೀವು ನೋಡಿದ್ದೀರಾ ದರ್ಶನ್ನ ಅಂತಂದ್ರೆ ಇಲ್ಲಮ್ಮ ನಾನು ನೋಡಿಲ್ಲ ಅಂತಂದ್ರೆ ಏನು ನೋಡಬೇಕು ಸುಮ್ಮನಿರಿ ಅಷ್ಟು ಚಂದಾಗವನೇ ಅಂತ. ಆಮೇಲೆ ನಮ್ಮ ಅತಿಲೋಕ ಸುಂದರಿ ನಮ್ಮ ಹೀರೋಯಿನ್ ರಚಿತಾ ಅವಳು ಈ ಹಾಡಲ್ಲಿ ಅದು ಬೊಂಬೆ ಬೊಂಬೆ ಹಾಡಲ್ಲಿ ನಿಜವಾಗ್ಲೂ ಅತಿ ಲೋಕ ಸುಂದರಿನಿ. ಮತ್ತೆ ನಮ್ಮ ದರ್ಶನ್ ಅವರು ಈ ಭುವನದ ಸುಂದರ ಅಂತ ಹೇಳ್ಬೋದು. ಅವರು ಹಾಡು ಹಾಡೋಕ್ಕೂ ಸರಿ, ಪಾತ್ರ ಮಾಡೋಕ್ಕೂ ಸರಿ, ಆಕ್ಟಿಂಗ್ 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 ಮಾಡೋಕ್ಕೂ ಸರಿ, ಹೊಡಿಯೋಕ್ಕೂ ಸರಿ, ಏನ್ ಚೆನ್ನಾಗಿರುತ್ತೆ ರೀ ನೋಡೋಕೆ ಸ್ಕ್ರೀನ್ ಮೇಲೆ. ನಮ್ಮ ಮಗು 2 ವರ್ಷ ಆಯ್ತು ಬಂದು, ಪಾಪ ಚೆನ್ನಾಗಿ ಬೆಳೆಸಿ ಎಲ್ಲ ಮಾಡಿ ಕಳ್ಸಿದೀವಿ, ಆರೋಗ್ಯವಂತನಾಗಿದ್ದಾನೆ, ಧೈರ್ಯವಂತನಾಗಿದ್ದಾನೆ, ಮತ್ತೆ ದಷ್ಟಪುಷ್ಟವಾಗಿದ್ದಾನೆ. ಸೊ ಆ ತೆರೆ ಮೇಲೆ ನೋಡಿ ಆನಂದಿಸಿ. ನಾನು ಮೊದಲನೇದಾಗಿ ನಾನು ಹೇಳಬೇಕಾಗಿದ್ದು ನಮ್ಮ ಶೈಲಜಾನಾಗವ್ರಿಗೆ, ಯಾಕಂದ್ರೆ ಒಬ್ಬ ನಿರ್ಮಾಪಕಿಯಾಗಿ ಎಲ್ಲರ ಬೇಕು ಬೇಡಗಳನ್ನು, ಕಲಾವಿದರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಮತ್ತೊಬ್ಬರದಾಗಿರ್ಬೋದು, ತಾಂತ್ರಿಕ ವರ್ಗದವರಾಗಿರ್ಬೋದು, ಎಲ್ಲರ ಬೇಕು ಬೇಡಗಳನ್ನು ಅಷ್ಟು ಮಟ್ಟಿಗೆ ಪೂರೈಸ್ತಾ ಇದ್ರು ಅಂತಂದರೆ ಎಷ್ಟು ದಿನ ಶೂಟಿಂಗ್ ಮಾಡಿದಾರೋ ಅವ್ರಿಗೆ ಗೊತ್ತು. ನಮ್ದು ಒಂದು 10-20 ದಿನ ಮಾಡಿದ್ದೆ, ಆದರೆ ಅವ್ರು ಎಷ್ಟು ಇಷ್ಟು ಜನ ಅಗೆದಷ್ಟು ಮೊಗೆದಷ್ಟು ಕಲಾವಿದರು ಇದ್ದೇ ಇದ್ದಾರೆ. ನಾವು ಎಲ್ಲಿಂದ ಹೇಗೆ ಮಾಡಿದ್ರಿ ನೀವು ಇಷ್ಟೊಂದು ಆರ್ಟಿಸ್ಟ್ನ ಕರ್ಕೊಂಬಂದು ಅಂತ ಆಶ್ಚರ್ಯ ಆಗಿತ್ತು. ಮತ್ತೆ ನಮ್ಮ ಸುರೇಶ್ ಅವರು, ನಮ್ಮ ಹರಿಕೃಷ್ಣ ಸರ್ ಅವ್ರ ಬಗ್ಗೆ ನಾನು ಹೇಳಬೇಕು, ಇದೇ ನನ್ನ ಅವರ ನಿರ್ದೇಶನದಲ್ಲಿ ನನ್ನ ಮೊದಲ ಚಿತ್ರ. ಅವರು ಏನೋ ಮಾಡ್ಕೊಂಡು ಹೋಗ್ಲಿ ಬಿಡು ಅಂತ ಬಿಡ್ತಾನೆ ಇರಲಿಲ್ಲ, ಅದು ಪರ್ಫೆಕ್ಟ್ ಆಗಿ ಬರೋವರೆಗೂನು ಅವರು ಮಾಡಿಸ್ತಾನೆ ಇದ್ರು. ಸರ್ ನಿಮಗೆ ಧನ್ಯವಾದಗಳು ಸರ್ ನಮ್ಮನ್ನ ತಿದ್ದಿ ತೇಡಿದ್ದಕ್ಕೆ. ಹಾಗೆ ಸಹ ಕಲಾವಿದರು ಎಷ್ಟು ಜನ, ಚೇತನ್ ಆಗಿರ್ಬೋದು, ನಮ್ಮ ಸುನೇತ್ರ ಆಗಿರ್ಬೋದು, ಸ್ವಾಮಿ ಆಗಿರ್ಬೋದು, ಸುಂದರ ಆಗಿರ್ಬೋದು, ಎಲ್ಲರೂ. ಮತ್ತೆ ಇವರು ಒಂದೊಂದು ಆರ್ಟಿಸ್ಟ್ ಬಂದಾಗ್ಲೂ ಅವ್ರಿಗೆ ದೊಡ್ಡ ಪಾತ್ರನೇ ಬೇಕು, ಇಡೀ ಸಿನಿಮಾದಲ್ಲಿ ಇರಬೇಕು ಅಂತಲ್ಲ, ಒಂದೊಂದು ಶಾರ್ಟ್ ಬಂದರೂ ಸಹಿತ ಅಷ್ಟು ಅವ್ರದ್ದು ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿರ್ತಾ ಇತ್ತು. ಅಂಥ ಒಂದು ಚಿತ್ರಕಥೆಯನ್ನು ನಿರ್ಮಿಸಿ ಈ ಕ್ರಾಂತಿಯನ್ನು ನಿರ್ಮಿಸಿದ್ದಾರೆ. ಈ ಕ್ರಾಂತಿ ಎಬ್ಸೋದು ಖಂಡಿತ ನಿಜ.